ರವಿಕುಮಾರ್ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ ಬಿಜೆಪಿಯಿಂದ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅಲ್ಟಿಮೇಟ್ಲಿ ಇವತ್ತಿನ ಅಷ್ಟು ಬೆಳವಣಿಗೆಗಳನ್ನು ನೋಡಿದ ಮೇಲೆ ನನಗೆ ಅನಿಸಿದ್ದು, ರೈತರು ಅಂದರೆ ಈ ರಾಜಕೀಯ ಪಕ್ಷಗಳಿಗೆ ಬೇಕಾದಂಗೆ ಆಟ ಆಡಿಸೋ ದಾಳ ಅಂತ ಅಷ್ಟೇ. ನೀವು ವಿರೋಧ ಪಕ್ಷದಲ್ಲಿದ್ದಾಗ ನೀವು ಸರ್ಕಾರ ಬೈತೀರಿ, ನಾಳೆ ನೀವು ಅಧಿಕಾರಕ್ಕೆ ಬಂದರೆ ಅವ್ರು ನಿಮ್ಮನ್ನು ಬೈತಾರೆ. ನಾನೊಂದು ಮಾತು ಹೇಳಲ್ಲ, ಸರ್ಕಾರ ಏನು ಬಾಯಣ್ಣ ತಿಂತಾ ಇದೆಯಾ? ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರ ಬಿ ಜೆ ಪಿ ಸರ್ಕಾರ ಇದೆ. ಎಲ್ಲ ಫ್ಯಾಕ್ಟ್ರಿ ಓನರ್ಗಳನ್ನು ಮಾತುಕತೆಗೆ ಕರೆದು ಹೇಗೆ ಸಮಸ್ಯೆಯನ್ನು ಬಗೆಹರಿಸಿದ್ದಾರೆ, ಅಲ್ಲಿ ಏನು ಪರ್ ಟನ್ಗೆ ಎಷ್ಟು ಹಣವನ್ನು ಕೊಡಬೇಕಾಗಿತ್ತು, ಅದಕ್ಕಿಂತ 200 ರೂಪಾಯಿ ಜಾಸ್ತಿ ಕೊಡಬೇಕು ಅಂತೇಳಿ ನಿಶ್ಚಯ ಮಾಡಿ ಪ್ರಾಬ್ಲಮ್ಮನ್ನು ಬಗೆಹರಿಸಿದ್ದಾರೆ. ಎಲ್ಲಿ? ಮಹಾರಾಷ್ಟ್ರದಲ್ಲಿ. ನಾನು ಹೇಳ್ತೀನಿ, ಭಾಳ ಕಳಕಳಿ ಇದೆ ನನಗೆ ಅಂತ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರಲ್ಲ, ಕಳಕಳಿ ಇದ್ದರೆ ಮಹಾರಾಷ್ಟ್ರ ಮಾದರಿಯನ್ನು ಜಾರಿಗೆ ತೆಗೆದುಕೊಂಡ್ಬರಲಿ. ಸುಮ್ಮನೆ ಪೇಪರ್ ನೋಡೋದು, ಟಿವಿ ನೋಡೋದು, ಈಶ್ವರ್ ಖಂಡ್ರೆಯವರು ಒಪ್ಕೊಳ್ತಾರೆ ಮಹಾರಾಷ್ಟ್ರ ಮಾದರಿ. ನಾನು ಮುಗಿಸ್ತೇನೆ, ಮಹಾರಾಷ್ಟ್ರ ಮಾದರಿಯನ್ನು ಜಾರಿ ತೆಗೆದುಕೊಂಡ್ಬರ್ಲಿ. ಈಗ ನಾನು ಇನ್ನೂ ಹೇಳ್ತೀನಿ, ಇನ್ನೂ ಕಂಪ್ಲೀಟ್ ಮಾಡಿಲ್ಲ. ಈಶ್ವರ್ ಖಂಡ್ರೆ ಒಂದೇ ನಿಮಿಷ ಇರಿ. ಮಹಾರಾಷ್ಟ್ರ ಮಾದರಿ ಸರ್ಕಾರ ಇದೆ. ಈಶ್ವರ್ ಖಂಡ್ರೆ ಅವರು ಮಾತಾಡ್ತಾರೆ, ಈಶ್ವರ್ ಖಂಡ್ರೆ ಅವರಿಗೆ ಸೆಲ್ಲಿಂಗ್ ಪ್ರೈಸ್ ಗಿಂತ 200 ರೂಪಾಯಿ ಜಾಸ್ತಿ ಪರ್ ಟನ್ ಕೊಟ್ಟಿದೀವಿ ಅಲ್ಲಿ ಅಂತ. ಈಶ್ವರ್ ಖಂಡ್ರೆ ಈಶ್ವರ್ ಖಂಡ್ರೆ ಒಂದೇ ನಿಮಿಷ, ಇನ್ನಷ್ಟು ಮಾದರಿಗಳನ್ನು ಹೇಳ್ತಾರೆ ಅವರು. ಈಶ್ವರ್ ಖಂಡ್ರೆ ಅವರು ಎಲ್ಲಕ್ಕೂ ಒಂದೇ ಸಲ ಉತ್ತರ ಕೊಡಿ. ಇನ್ನಷ್ಟು ಮಾದರಿಗಳನ್ನು ಹೇಳ್ತಾರೆ, ಮಹಾರಾಷ್ಟ್ರ ಮಾದರಿ, ಗುಜರಾತ್ ಮಾದರಿ, ಹರಿಯಾಣ ಮಾದರಿ ಎಲ್ಲ ಹೇಳಿ ಒಂದು ನಿಮಿಷ. ಸಾಲ ಕೊಡುವಂತ ಕಾರ್ಯಕ್ರಮ ಮಹಾರಾಷ್ಟ್ರದಲ್ಲಿ ಇಲ್ಲ. ಈಶ್ವರ್ ಖಂಡ್ರೆ ಮಹಾರಾಷ್ಟ್ರದ ಸರ್ಕಾರಕ್ಕೆ ಚೀಮಾರಿ ಹಾಕ್ತಾ ಇದ್ದಾರೆ. ಈಶ್ವರ್ ಖಂಡ್ರೆ ಅವರೇ ಬರ್ತೀನಿ, ಒಂದೇ ನಿಮಿಷ ಬರ್ತೀನಿ ಬರ್ತೀನಿ. ತಪ್ಪಿಗೆ 1,500 ಕೋಟಿ ರೂಪಾಯಿ ಸರ್ಕಾರಿ ಖಜಾನೆಯಿಂದ ಕೊಟ್ಟಂತದ್ದು ಬಿಜೆಪಿ ಕೊಟ್ಟಿಲ್ಲ. ಸರ್ ಒಂದೇ ನಿಮಿಷ, ಬಿಜೆಪಿ ಸರ್ಕಾರ ಬರೀ ಬಂದೆ ನಾವು ರೈತರ ಸಮಸ್ಯೆ ಬಗ್ಗೆ ಮಾತಾಡ್ಕೊತಿದ್ವಿ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ 1,000 ಕೋಟಿ 15,000 ಕೋಟಿ ರೂಪಾಯಿ ಇವತ್ತು ಬರೀ ಖಾಸಗಿ ಕಂಪನಿಗಳಿಗೆ, ಏನು ಸೋಮ್ ಕಂಪನಿ ಅಂತ ಕಂಪನಿಗಳಿಗೆ ಇವತ್ತು ಬಿಮಾ ಯೋಜನೆ ರಾಜ್ಯ ಕೇಂದ್ರ ಸರ್ಕಾರ ಮತ್ತು ರೈತರ ಬಿಮೆ ಹೋಯ್ತು. ಯಾರು ಕಾರಣಕರ್ತರು ಇದಕ್ಕೆ? ಇವತ್ತು ರೈತರಿಗೆ ಅರ್ಥ ಆಗಿದೆ ಕೇಂದ್ರದ ಒಂದು ಇವತ್ತಿನ ದಿವಸ ರೈತ ವಿರೋಧಿ ನೀತಿ, ರೈತ ವಿರೋಧಿ ಸರ್ಕಾರ. ಸರ್ಕಾರ ಏನ್ ಅವರ ಮೊದಲು ನಿಮ್ಮ ಸಮಸ್ಯೆ ಬಗೆಹರಿಸಿಕೊಂಡು ಕೇಂದ್ರ ಸರ್ಕಾರಕ್ಕೆ ಬಂದ್ರೆ ಸಕ್ಕರೆ ಬೆಲೆ ಸುಮ್ಮನೆ ಮೀಡಿಯಾದಲ್ಲಿ ಏನ್ ಬೇಕಂದ್ರೆ ಮಾತಾಡಬೇಡಿ. ಅದರಲ್ಲೂ ಕೂಡ ಮೀಡಿಯಾದಲ್ಲಿ ಏನ್ ಮಾತಾಡಿದ್ರು ಕೇಳ್ತಾರೆ ಅಂತ ಏನ್ ಮಾತಾಡಕ್ ಹೋಗ್ಬೇಡಿ. ಪ್ರಾಬ್ಲಮ್ ಸೊಲ್ಯೂಷನ್ ಬಗ್ಗೆ ಮಾತಾಡ್ತಾ ಇದೀವಿ. ಈಶ್ವರ್ ಖಂಡ್ರೆ ಈಶ್ವರ್ ಖಂಡ್ರೆ ಅವರೇ, ಈಶ್ವರ್ ಖಂಡ್ರೆ ಅವರ ರವಿಕುಮಾರ್ ಅವರ ಪ್ರಕಾರ ಇಂಥದ್ದೇ ಸಮಸ್ಯೆ ಮಹಾರಾಷ್ಟ್ರ ಸರ್ಕಾರ ಇಂದು ಎಫೆಕ್ಟಿವ್ ಆಗಿ ಬಗೆಹರಿಸಿದೆ. ಮಾಡ್ತಾ ಇದ್ದಾರೆ ಸರ್, ಒಂದೇ ನಿಮಿಷ ಅವರಿಗೆ. ಸರ್ ಒಂದೇ ನಿಮಿಷ, ರೈತರ ಬಗ್ಗೆ ಮಾತಾಡುವಂತ ಯಾವುದೇ ನೈತಿಕತೆ ಇಲ್ಲ. ಕಾಂಗ್ರೆಸ್ ಮೊದ್ಲು ನೈತಿಕತೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು. ಜಾರ್ಜ್ ಅವರು, ನಿಮ್ ಜಾರ್ಜ್ ಅವರು ಇವತ್ತು ಮಾತುಕತೆ ಕರೆದಿದ್ರೆ ನಾಚಿಕೆ ಆಗಲ್ಲ ನಿಮ್ ಜಾರ್ಜ್ಗೆ? ಇವತ್ತು ಸಕ್ಕರೆ ಖಾತೆ ಸಚಿವರಾಗಿರ್ತಕ್ಕಂಥ ನಿಮ್ ಜಾರ್ಜ್ ಇವತ್ತು ಮಾತುಕತೆ ಕರೆದಿರಲ್ಲ, ಏನ್ ನಿದ್ದೆ ಮಾಡ್ತಾ ಇದ್ರ? ನಾಚಿಕೆ ಆಗಲ್ಲ ನಿಮಗೆ? ಮಹಾರಾಷ್ಟ್ರ ಸರ್ಕಾರ 2,900 ರೂಪಾಯಿ ಪರ್ ಟನ್ ರೇಟ್ ಅನ್ನ ನಿಶ್ಚಯ ಮಾಡಿದೆ, ಮಾಲೀಕರನ್ನ ಕರೆದು ಬಿಟ್ಟು, ಫ್ಯಾಕ್ಟರಿ ಮಾಲೀಕರನ್ನ ಕರೆದು. ಜೊತೆಗೆ ಆ 2,900 ರೂಪಾಯಿ ಅಲ್ದೇನೆ ಪರ್ ಟನ್ಗೆ 200 ರೂಪಾಯಿ ಜಾಸ್ತಿ ಕೊಡಬೇಕು ಅಂತ ನಿಶ್ಚಯ ಮಾಡಿದೆ. ಮಹಾರಾಷ್ಟ್ರದಲ್ಲಿ ನಡೀತಾ ಇದೆ ಅದು. ಯಾಕೆ ನೀವು ಜಾರಿ ತೆಗೆದುಕೊಂಡು ಬರಲ್ಲ? ಇವತ್ತು ನಿಮ್ಮ ಜಾರ್ಜ್ ಅವರು ನಿದ್ದೆಯಿಂದ ಮೇಲೆದ್ದು ಬಿಟ್ಟು ಇವತ್ತು ಮಾತುಕತೆ ಕರೆದಿರಿ. ಏನ್ ನಿಶ್ಚಯ ಮಾಡಿದ್ದಾರೆ? ಏನೇನು ನಿರ್ಧಾರ ಮಾಡಿಲ್ಲ ನಿಮ್ ಸಕ್ಕರೆ ಖಾತೆ ಸಚಿವರು? ಇವತ್ತು ಎದ್ದಿದ್ದಾರೆ ನಿಮ್ಮ ಮುಖ್ಯಮಂತ್ರಿಗಳು, ನಾನು ಕ್ಷಮೆ ಕೇಳಲ್ಲ ಅಂತ ಹೇಳ್ತಾರೆ. ಮಹಿಳೆಗೆ ಆಗತ್ತ ಹಂಗ ಬಯ್ಯೋದು? ದಯಮಾಡಿ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡಿ. ಮುಂಚೆ ಒಂದು ಹೇಳ್ತಾ ಇದ್ದೀನಿ, ಬೆಂಬಲ ಮಾತಾಡಿದ್ದಾರೆ, ಅವಕಾಶ ಕೊಡಬೇಕು. ಒಬ್ಬರಾದ ಮೇಲೆ ಒಬ್ರು, ಒಬ್ಬರಾದ ಮೇಲೆ ಒಬ್ರು, ಒಬ್ಬರ ಮೇಲೆ ಒಬ್ರು, ದಯವಿಟ್ಟು
ಹಾಗಾಗಿ ನಾನು ಹೇಳ್ತಾ ಇದ್ದೇನೆ, ಮಹಾರಾಷ್ಟ್ರ ಮಾದರಿಯನ್ನ ಜಾರಿ ತಕೊಂಡು ನಿಮಗೆ ಏನಾದ್ರು ಕಳಕಳಿ ಇದ್ರೆ, ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರು, 300ಕ್ಕಿಂತ ಹೆಚ್ಚು ಜನ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಕುಮಾರಸ್ವಾಮಿ ಅವರು ರೈತರು ಸಾಲ ಮನ್ನಾ ರೈತ ವಿರೋಧಿ ಸರ್ಕಾರ ಬೆಂಬಲ ಬೆಲೆ ಕೊಟ್ಟಿದೀವಿ ಬೆಂಬಲ ಬೆಲೆ ಕೊಟ್ಟಿದೀವಿ ಅಂತ ಬಿಳಿ ಹಾಳೆ ತೋರ್ಸೋದು ಸ್ವಲ್ಪ ಹೊತ್ತು ನಿಲ್ಸಿ. ಅಲ್ಲಿ ಬಸವರಾಜಪ್ಪ ಅವರಿದ್ದಾರೆ, ರೈತ ಮುಖಂಡರು, ಅವರು ಬಿಜೆಪಿನೂ ಅಲ್ಲ, ಕಾಂಗ್ರೆಸ್ ಅಲ್ಲ, ಜೆಡಿಎಸ್ ಅಲ್ಲ. ಬಸವರಾಜಪ್ಪ ಅವರೇ, ಈ ಬೆಂಬಲ ಬೆಲೆಯ ಹಣೆ ಬರಹ ಏನು ದಯವಿಟ್ಟು ಹೇಳಿ ನಮಗೆ. ಬಸವರಾಜಪ್ಪ ಅವರೇ, ನಮ್ಮ ಧ್ವನಿ ಕೇಳಿಸ್ತಾ ಇದೆಯಾ? ಬಸವರಾಜಪ್ಪ ಅವರೇ, ಸರ್ ನಾನು ನಿಮ್ಮನ್ನು ಕೇಳ್ತೀನಿ, ಬೆಂಬಲ ಬೆಲೆ ಮಹಾರಾಷ್ಟ್ರದಲ್ಲಿ ಬಹಳ ಅದ್ಭುತವಾಗಿ ಕೊಟ್ಟಿದ್ದೀವಿ, ಮಿನಿಮಮ್ ಸೆಲ್ಲಿಂಗ್ ಪ್ರೈಸ್ಗಿಂತ 200 ರೂಪಾಯಿ ಜಾಸ್ತಿ ಅಂತ ಕೊಟ್ಟಿದ್ದೀವಿ ಅಂತ ಕ್ಲೇಮ್ ಮಾಡ್ಕೊಳ್ತಾರೆ, ಒಪ್ಕೊಳ್ತೀರಾ ನೀವು ಅದನ್ನು? ಈಗ ಮಹಾರಾಷ್ಟ್ರದಲ್ಲಿ ನಮಗಿಂತ ಬಹಳ ಸಮಸ್ಯೆ ಇತ್ತು. ಓಕೆ, ಈಗ ಅಲ್ಲಿ ಸ್ವಲ್ಪ ಬೆಂಬಲ ಬೆಲೆ ಕೊಟ್ಟಿದ್ದಾರೆ ಈಗ. ಓಕೆ, ಈಗ ಕನಿಷ್ಠ ಅದನ್ನಾದರೂ ಫಾಲೋ ಮಾಡಬೇಕು ಅನ್ನೋದು ಕೂಡ ನಮ್ಮ ಒತ್ತಾಯ ಇದೆ. ಅಲ್ಲ, ನನಗೆ ಬೆಂಬಲ ಬೆಲೆ ಅನ್ನೋದು ಬಿಳಿ ಹಾಳೆ ಮೇಲೆ ಉಳಿಯುತ್ತಾ ಅಥವಾ ಮುಂದುವರಿಸಿದ್ರಿ? ಈಗ ಬೆಂಬಲ ಬೆಲೆ, ಈಗ ಕೇಂದ್ರ ಸರ್ಕಾರ ಈಗ ಯಾವುದೇ ಕೃಷಿ ಉತ್ಪನ್ನಗಳಿಗೆ ಬೆಲೆ ಮಾಡುವಂಥ ಅಧಿಕಾರ ಕೇಂದ್ರ ಸರ್ಕಾರಿಗಿದೆ. ಈಗ ನರೇಂದ್ರ ಮೋದಿಯವರು 14 ಕ್ರಾಪ್ಗೆ 2 ತಿಂಗಳಿಂದನೇ ಬೆಂಬಲ ಬೆಲೆ ಘೋಷಣೆ ಮಾಡಿದ್ರು. ಅದು ನೀವು ಹೇಳ್ದಂಗೆ ಬರೀ ಪೇಪರ್ಲಿದೆ. ಓಕೆ, ಮಾರ್ಕೆಟಲ್ಲಿ ಅವ್ರು ಹೇಳೋಕ್ಕಿಂತನೂ ಕಡಿಮೆ ದುಡ್ಡಿಗೆ ಹೋಗುತ್ತೆ, ಕಡಿಮೆ ದುಡ್ಡಿಗೆ ಹೋಗುತ್ತೆ. ಕನಿಷ್ಠ ಬೆಂಬಲ ಬೆಲೆ ಘೋಷಣೆ ಮಾಡಿದಲ್ಲ, ಅದಕ್ಕಿಂತ ಕಡಿಮೆ ದರಕ್ಕೆ ಮಾರ್ಕೆಟಲ್ಲಿ ಹೋಗಬಾರ್ದು ಅನ್ನುವಂಥ ನೀತಿನ ರೂಪಿಸುವಂಥದ್ದು ಕಾನೂನಾತ್ಮಕವಾಗಿ ಬಹುಮುಖ್ಯ. ಹಂಗಾದ ರೈತ ನ್ಯಾಯ ಸಿಗುತ್ತೆ ಒಂದು. ಮತ್ತು ಖರೀದಿ ಕೇಂದ್ರಗಳು ತೆಗಿತೀವಿ ಅಂತಾರೆ, ಕ್ವಾಂಟಿಟಿ ರಿಸ್ಟ್ರಿಕ್ಷನ್ ಆಗ್ತಾರೆ. ನಾನು 100 ಟನ್ ಭತ್ತ 100 ಕ್ವಿಂಟಲ್ ಬರ್ದಿದ್ದಂಥ 10 ಟನ್ ತಗತೀನಿ, 90 ಬಟ್ಟೆ ನಾವು ಪುನಃ ಬೀದಿಗೆ ಹಾಕ್ಬೇಕದು. ಇಲ್ಲಿ ಕೇಂದ್ರ ಸರ್ಕಾರವೂ ಕೂಡ ವರ್ಷ CAPC ಏನು ಮಾಡ್ತದೆ ಬೆಂಬಲ ಬೆಲೆ, ಅದು ಪೇಪರ್ ಉಳ್ಕರ್ತೇವೆ ಹೊರತು ನೀತಿಯಾಗಿ ಜಾರಿಗೆ ಬರ್ತಾ ಇಲ್ಲ. ಅದಕ್ಕೆ ನಾವು ಡಿಮ್ಯಾಂಡ್ ಮಾಡೋಂಥದ್ದು, ಸ್ವಾಮಿನಾಥನ್ ವರದಿ ಇದೆ, C+2 ಕಾಸ್ಟ್ ಪ್ಲಸ್ 50% ಇದೆ, ಶಾಸನಾತ್ಮಕವಾಗಿ ಜಾರಿ ತಂದಿರ್ತೀವಿ ಶಾಸನಾತ್ಮಕವಾಗಿ. ಆ ಥರ ಮಾಡ್ಬೋದಲ್ವಾ? ಇದೇ ಇದೇ ಇರುತ್ತೆ. ಬಿಜೆಪಿ ಪಕ್ಷ, ಇವರು ಬಿಜೆಪಿ ಪಕ್ಷವ್ರು ಇದ್ದಾರೆ, ಪ್ರಣಾಳಿಕೆಯಲ್ಲಿ ಸ್ವಾಮಿನಾಥನ್ ವರದಿನ ಜಾರಿ ತಗತೀವಿ ಅಂತ ಹೇಳ್ಬಿಟ್ರು ಹೋದ ಸರಿ. ಆದರೆ ಸುಪ್ರೀಂ ಕೋರ್ಟಲ್ಲಿ ಒಂದು ರಿಟ್ ಪಿಟಿಷನ್ ಇದೆ, ಅದರಲ್ಲಿ ಅಫಿಡವಿಟ್ ಆಗ್ತಾರೆ, ತರೋಕ್ಕಾಗಲ್ಲ ಅಂತ ಹೇಳ್ತಾರೆ. ಮತ್ತು ಓಪನ್ ಆಗಿ ಹೇಳ್ತಾರೆ, ರೈತರ ಜೋಬನ್ನ ದುಪ್ಪಟ್ಟು ಮಾಡ್ತೀವಿ ಅಂತಾರೆ. ಪ್ರಾಯೋಗಿಕವಾಗಿ ಸ್ವಾಮಿನಾಥನ್ ವರದಿ ವಿರುದ್ಧ ಇದೆ ಸರ್. ಬೆಂಬಲ ಬೆಲೆ ವಿಷಯ, ಬೆಂಬಲ ಬೆಲೆ ಬಾಯಿ ಮಾತಿನ ಮೂಲಕ ಈಶ್ವರ್ ಖಂಡ್ರೆ ಅವರೇ, ರವಿಕುಮಾರ್ ಅವರು, ನೀವು ಕೇಳಿಸ್ಕೊಂಡ್ರಿ, ಮಹಾರಾಷ್ಟ್ರ ಸರ್ಕಾರ ಎಫೆಕ್ಟಿವ್ ಆಗಿ ಈ ಸಮಸ್ಯೆನ ಬಗೆಹರಿಸಿದೆ. ಕೇಂದ್ರ ಸರ್ಕಾರ ಫಿಕ್ಸ್ ಮಾಡಿದ್ದಕ್ಕಿಂತ 200 ರೂಪಾಯಿ ಪ್ರತಿ ಟನ್ ಜಾಸ್ತಿ ಕೊಡ್ತಾ ಇದೆ. ಯಾಕೆ ಸರ್ ಮಹಾರಾಷ್ಟ್ರದ ರೈತನಿಗೆ ಸಿಗ್ತಾ ಇರೋ ಸಮಾಧಾನ ಕರ್ನಾಟಕದ ರೈತನಿಗಿಲ್ಲ? ನೋಡಿ, ಅರ್ಥ ಮಾಡಿಕೊಳ್ಳಿ, ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಎಲ್ಲ ಸತ್ಯ ಅಂತ ಹೇಳಿ ತಿಳ್ಕೊಳ್ತಾ ಇದ್ದೀರಾ? ಇಲ್ಲ, ನಿಮಗೆ ಸಮಸ್ಯೆಗಳಿದೆ, ಏನು ಗೋಳಿದೆ ಇವತ್ತು, ನೀವು ಸ್ವತಃ ಹೋಗಿ ಅಲ್ಲಿ ಯಾರಾದರೂ ನೋಡಿದ್ರೆ ಅರ್ಥ ಆಗ್ತದೆ. ಕರ್ನಾಟಕದ ರೈತರಿಗೆ, ಮಹಾರಾಷ್ಟ್ರದ ರೈತರಿಗೆ ಇವತ್ತು ಕರ್ನಾಟಕ ರೈತ, ಕರ್ನಾಟಕ ಸರ್ಕಾರದ ಕಾರ್ಯಕ್ರಮ ಮಹಾರಾಷ್ಟ್ರ ಸರ್ಕಾರಕ್ಕಿಂತಲೂ 10 ಪಟ್ಟು ಚೆನ್ನಾಗಿದೆ. ಮಹಾರಾಷ್ಟ್ರ ಜನ ಗಡಿ ಭಾಗದಲ್ಲಿ ಬಂದು ನಮ್ಮ ಹತ್ರ ಅವಲತ್ತುಕೊಳ್ತಾರೆ. ಇವತ್ತು ನಾವು ಕರ್ನಾಟಕದಲ್ಲಿ ಇರಬೇಕಾಗಿತ್ತು, ನಮ್ಮ ಸರ್ಕಾರ ಬಿಜೆಪಿ ಸರ್ಕಾರ ಅಲ್ಲಿ ನಮಗೆ ಅನ್ಯಾಯ ಮೋಸ ಮಾಡ್ತಾ ಇದೆ ಅಂತೇಳಿ ಹೇಳಿ ಇವತ್ತು ಸುಮ್ಮನೆ ಹೇಳಿಕೆ ಕೊಟ್ಟರೆ ಅಲ್ಲ, ಇದನ್ನು ಇವತ್ತಿನ ದಿವಸ ಸಿದ್ಧ ಮಾಡಿ ತೋರಿಸ್ಬೇಕು. ಅದು ಸುಳ್ಳಿದೆ. ಅದಕ್ಕೆ ಇವತ್ತಿನ ದಿವಸ ಏನು ರೈತರ ಸಮಸ್ಯೆಗಳಿದ್ದಾವೆ, ಈ ಸಮಸ್ಯೆಗಳಿಗೆ ಮುಖ್ಯ ₹15,000 ಕೋಟಿ ಕಬ್ಬು ಬೆಳೆಗಾರರ ಸ್ವರ್ಗ ಕರ್ನಾಟಕದಲ್ಲಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಯಾಕೆ ಚರ್ಚೆ ಆಗ್ತಾ ಇಲ್ಲ? ಖಂಡ್ರೆ ಅವರೇ, ಕಬ್ಬು ಬೆಳೆಗಾರರ ಸ್ವರ್ಗ ಕರ್ನಾಟಕ, ಕಬ್ಬು ಬೆಳೆಗಾರರ ಸ್ವರ್ಗ ಕರ್ನಾಟಕದಲ್ಲಿ ಪ್ರತಿಭಟನೆ ಹೇಳಿದ್ರು ಬಸವರಾಜಪ್ಪನವರು, ಸತ್ಯ ಹೇಳಿದ್ದಾರೆ. ಪೂರ್ತಿಯಾಗಿ ಅವ್ರು ಏನಾದ್ರೂ ಪೂರ್ಣ ಪ್ರಮಾಣದಲ್ಲಿ ಖರೀದಿ ಮಾಡ್ತಾ ಇದ್ದಾರಾ? ಖರೀದಿ ಮಾಡ್ತಾ ಇಲ್ಲ. ರೈತರ ಬಗ್ಗೆ ಬರೀ ಇವತ್ತಿನ ದಿವಸ ತುಟಿಗೆ ತುಪ್ಪ ಹಚ್ಚುವಂತ ಕೆಲಸ ಮಾತ್ರ ಇದೆ, ಮೋಸ ಇದೆ, ಏನೂ ಮಾಡದೆ ಇವತ್ತು ರೈತರ ಹೆಸರು ಹೇಳ್ತಾರಲ್ಲ, ಇದು ದುರಂತ. ಧನ್ಯವಾದ ಸರ್. ಈಶ್ವರ್ ಖಂಡ್ರೆ ಇಷ್ಟೊತ್ತು ಸುವರ್ಣ ನ್ಯೂಸ್ ನ ಜೊತೆ ನೇರ ಪ್ರಸಾರದಲ್ಲಿ ಭಾಗಿಯಾಗಿದ್ದಕ್ಕಾಗಿ. ಬಸವರಾಜಪ್ಪ ಅವರೇ, ನಡೀತಾ ಇರುವ ಚರ್ಚೆಯನ್ನ ಕೇಳಿಸ್ಕೊಳ್ತಾ ಇದ್ದೀರಿ,
ಬಿಜೆಪಿ ಅವರು ಹೇಳ್ತಾರೆ ಮಹಾರಾಷ್ಟ್ರದಲ್ಲಿ ಅದ್ಭುತವಾಗಿ ಈ ಸಮಸ್ಯೆಯನ್ನು ನಮ್ಮ ಸರ್ಕಾರ ಅಲ್ಲಿನ ನಮ್ಮ ಪಕ್ಷದ ಸರ್ಕಾರ ಬಗೆಹರಿಸಿದೆ ಅಂತ, ಅದನ್ನು ಒಪ್ಕೊಳ್ತೀರಾ ಅನ್ನುವಂಥದ್ದು ನಂಬರ್ ಒನ್. ನಂಬರ್ ಟೂ, ಇಲ್ಲಿ ಜೆ ಡಿ ಎಸ್ ವಕ್ತಾರರು ಹಾಳೆ ಮೇಲೆ ಒಂದಷ್ಟು ನಂಬರ್ ಬರ್ಕೊಂಡು ಬಂದು ತೋರಿಸ್ತಾ ಇದ್ದಾರೆ, ನೋಡ್ರಿ ನಾವೆಷ್ಟು ಬೆಂಬಲ ಬೆಲೆ ಕೊಟ್ಟಿದ್ದೀವಿ, ನೋಡ್ರಿ ನಾವೆಷ್ಟು ಬೆಂಬಲ ಬೆಲೆ ಕೊಟ್ಟಿದ್ದೀವಿ ಅಂತ. ಬೆಂಬಲ ಬೆಲೆ ಅನ್ನುವಂಥದ್ದು ನಾನಂತೂ ಹಾಳೆಗಳಲ್ಲಿ ನೋಡಿದ್ದೀನಿ, ನಿಜವಾಗಿಯೂ ರೈತನಿಗೆ ಸಿಕ್ಕಿದೆಯಾ? ಒಂದು ನೀವು ತಾವು ಕೇಳಿದಂಥ ಪ್ರಶ್ನೆಗೆ, ಮಹಾರಾಷ್ಟ್ರದಲ್ಲಿ ಸರ್ಕಾರ ರೈತ ಪ್ರತಿನಿಧಿಗಳ ಸಭೆ ಕರೆದು ನುರಿಯೋ ಹಂಗಾಮು ಕಬ್ಬು ಅರಿಯೋ ಹಂಗಾಮಿಗಿಂತ ಮುಂಚೆಯಾಗಿ ಬೆಲೆ ನಿಗದಿ ಮಾಡಿದೆ, ಅದು ಸತ್ಯ. ಓಕೆ, ಇಲ್ಲೂ ಕೂಡ ನುರಿಯತಕ್ಕಂಥ ಹಂಗಾಮು ಬಂದಿದೆ. ಆ ಸಂದರ್ಭಕ್ಕಿಂತ ಮುಂಚೆನೆ ಬೆಲೆ ನಿಗದಿ ಮಾಡಿದರೆ ಇಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಿರಲಿಲ್ಲ. ಒಂದು ತಿಂಗಳಿಂದ ರೈತರು ಚಳವಳಿ ಮಾಡ್ತಾ ಇದ್ರು ಕೂಡ ಸರ್ಕಾರ ಸಕ್ಕರೆ ಕಾರ್ಖಾನೆ ಮಾಲೀಕರು ಮತ್ತು ರೈತ ಪ್ರತಿನಿಧಿಗಳನ್ನ ಸಭೆ ಕರೆದು ಆ ಪ್ರಯತ್ನನೇ ಪ್ರಾರಂಭ ಮಾಡದೇ ಇರೋದ್ರಿಂದ ರೈತರು ಅಶಾಂತಿಯಾಗಿ ದಂಗೆ ಎದ್ದು ಇವತ್ತು ಕಬ್ಬು ಅರಿಯೋ ಟೈಮ್ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಇವತ್ತು ಸರ್ಕಾರ ಕಾರಣನೇ ಹೊರತು ರೈತರ ಕಾರಣ ಅಲ್ಲ. ಇವತ್ತಿನ ಅಶಾಂತಿಗೆ ಏನಾದ್ರು ಕಾರಣ ಆಗಿದ್ರೆ ರೈತರು ಬಹಳ ದಂಗೆ ಎದ್ದಿದ್ರೆ ಅದು ಸರ್ಕಾರ ಕಾರಣ, ರೈತರ ಅಲ್ಲ ಅಂತಕ್ಕಂಥದ್ದನ್ನು ಸ್ಪಷ್ಟ ಮಾಡ್ತೀನಿ. ಆಮೇಲೆ ಬೆಂಬಲ ಬೆಲೆ ವಿಚಾರದಲ್ಲಿ ಇವತ್ತು ಸುಗ್ಗಿ ಕಾಲ ಬಂದಿದೆ. ನಾವು ಇವತ್ತು ಶಿವಮೊಗ್ಗದಲ್ಲಿ ಇವತ್ತು ಕೂಡ ಚಳವಳಿ ಮಾಡಿದ್ವಿ, ಭತ್ತ ಮತ್ತು ಮೆಕ್ಕೆಜೋಳಕ್ಕೆ ಬೆಂಬಲ ಬೆಲೆ ವ್ಯಕ್ತ ಮಾಡಬೇಕು ಅಂಥೇಳಿ. ರವಿಕುಮಾರ್ ಇದ್ದಾರೆ, ರವಿಕುಮಾರ್ಗೂ ನಾನು ಇವತ್ತು ಹೇಳ್ತಾ ಇದ್ದೀನಿ, ಅವ್ರು ಕೇಳಿಸ್ಕೊಳ್ಬೇಕು. ಕೇಂದ್ರ ಸರ್ಕಾರ ನಮ್ಮ ನಾಗೇಂದ್ರ ಅವ್ರು ಹೇಳ್ದಂಗೆ ಸ್ವಾಮಿನಾಥನ್ ವರದಿ ಪ್ರಕಾರ ಬೆಲೆ ಕೊಟ್ಟಿಲ್ಲ, ಆದ್ರೂ ಕೂಡ MSP ಬೆಲೆ ಪ್ರಕಟಣೆ ಮಾಡಿದೆ. MSP ಬೆಲೆ ಪ್ರಕಟಣೆ ಮಾಡಿದ ಪ್ರಕಾರ ಮೆಕ್ಕೆಜೋಳಕ್ಕೆ 1700 ರೂಪಾಯಿ ಬೆಲೆ ಮಾಡಿದೆ, ಹೋದ ವರ್ಷ 1425 ರೂಪಾಯಿ ಬೆಲೆ ಪ್ರಕಟಣೆ ಮಾಡಿತ್ತು, ಭತ್ತಕ್ಕೆ 1750 ಮಾಡಿದೆ. ಆದರೆ ಒಂದು ಮಾತು ಹೇಳ್ತಾ ಇದೆ, ಆದೇಶ ಕಳಿಸಿದೆ ರಾಜ್ಯ ಸರ್ಕಾರಕ್ಕೆ, ಯಾವುದು ಪಡಿತರ ವ್ಯವಸ್ಥೆಯಲ್ಲಿ ಹಂಚಲಿಕ್ಕೆ ಬರಲ್ಲ ಅಂಥ ಆಹಾರ ಪದಾರ್ಥಗಳನ್ನು ಖರೀದಿ ಮಾಡಬಾರ್ದು ಅಂತ ಆದೇಶ ಹೊರಡಿಸಿದೆ. ಅದನ್ನು ಸರಿಪಡಿಸಿ ಕೇಂದ್ರ ಸರ್ಕಾರದಿಂದ ಎಲ್ಲ ಏನು ಕನಿಷ್ಠ ಬೆಂಬಲ ಬೆಲೆ ಪ್ರಕಟಣೆ ಮಾಡಿದೆ ಎಲ್ಲ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಕೇಂದ್ರ ಸರ್ಕಾರದಿಂದ ಆದೇಶ ಕಳಿಸ್ತಕ್ಕಂಥ ಕೆಲಸವನ್ನು BJP ಮಾಡಿ ರಾಜ್ಯ ಸರ್ಕಾರ ತತ್ಕ್ಷಣದಿಂದ ಬೆಂಬಲ ಬೆಲೆ ಖರೀದಿ ಮಾಡತಕ್ಕಂಥ ಕೆಲಸ ಈಗ ಪ್ರಾರಂಭ ಮಾಡಬೇಕು. ಕಡಿಮೆ ಬೆಲೆಯಲ್ಲಿ ಇವತ್ತು ಖರೀದಿ ಮಾಡ್ತಾ ಇದ್ದಾರೆ. ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಜಂಟಿಯಾಗಿ ಪ್ರಯತ್ನ ಮಾಡಬೇಕು ಇವ್ರ ಮೇಲೆ, ಅವರು ಇರತಕ್ಕಂಥದ್ದಲ್ಲ. ಕಾಂಗ್ರೆಸ್ ಕೇಳ್ಬಿಡ್ತೀವಿ ಒಂದು ಕ್ವಶನ್, ಸಚಿನ್ ರಾಜ್ಯದಲ್ಲಿ ಖರೀದಿ ಕೇಂದ್ರಗಳು ಕಾಣಿಸ್ತಾ ಇಲ್ಲ ಸರ್, ಖರೀದಿ ಕೇಂದ್ರಗಳು ಕಾಣಿಸ್ತಾ ಇಲ್ಲ. ನಾನು ನೋಡ್ತಾ ಇಲ್ಲ, ಅಕಸ್ಮಾತ್ ನನ್ನ ಕಣ್ಣು ಕಾಣಿಸ್ತಾ ಇದ್ರೆ ಸಚಿನ್ ಮಿಗ ಅವ್ರು ಹೇಳಿ ಅದನ್ನ ರೈತ ಮುಖಂಡರು ಒಪ್ಕೊಂಡ್ರೆ ನನಗೂ ಸಂತೋಷನೇ. ಖರೀದಿ ಕೇಂದ್ರಗಳಿಂದ ನೀವು ಓಪನ್ ಮಾಡದೆ ಅಲ್ಲಿ ಬೆಂಬಲ ಬೆಲೆ ಕೊಡ್ತೀನಿ ಇಲ್ಲಿ ಬೆಂಬಲ ಬೆಲೆ ಕೊಡ್ತೀನಿ ಅಂತ ದಿನ ಹೇಳ್ಕೊಂಡು ತಿರುಗಾಡ್ತಾ ಇದೀರಲ್ಲ, ಯಾವ ಡೇಟಾ ಹಸಿ ಸುಳ್ಳು ಹೇಳ್ಕೊಂಡು ತಿರುಗಾಡ್ತೀರಿ ನೀವು? ಹಸಿ ಹಸಿ ಸುಳ್ಳು ಸರ್. ನೀವು ಇಡೀ ರಾಜ್ಯನ ನಾನು ಉದ್ದಗಲಕ್ಕೆ ಓಡಾಡಿದ್ದೀನಿ. ಬೆಂಬಲ ಬೆಲೆ ವಿಚಾರವಾಗಿ ಅಧಿಕಾರಿಗಳ ಚಿಂತನೆ ನೆಗೆಟಿವ್ ಇದೆ, ಸಂಪೂರ್ಣ ವಿಫಲ ಆಗಿದ್ದಾರೆ. ಕೇಂದ್ರ ಸರ್ಕಾರದ ಒಂದು ಬೆಂಬಲ ಬೆಲೆ ಬೆಂಬಲ ಬೆಲೆ ನಿಗದಿ ಮಾಡತಕ್ಕಂತ ಅಧಿಕಾರ ಮೈಂಡ್ ಗೇಮ್ ಯು ಆರ್ ಪ್ಲೇಯಿಂಗ್. ಯಾರ ಮೇಲೆ ಎತ್ತಿ ಹಾಕಕ್ಕಾಗಲ್ಲ ಅಂತ ಅಧಿಕಾರಿಗಳ ಬೆಂಬಲ ಬೆಲೆ ಭತ್ತಕ್ಕೆ 2700 ಅಂತ ನಮ್ಮ ರೈತ ಮುಖಂಡರು ಹೇಳಿದ್ರು. ಅದೇ ಅವೈಜ್ಞಾನಿಕವಾಗಿರೋದು ನಾವು ಮೊದಲಿಂದ ಹೇಳ್ತಾ ಇದ್ದೀವಿ. ಸರಿ, ಈಗ ಪಂಜಾಬಲ್ಲಿ ಒಂದು ಎಕರೆಗೆ 42 ಕ್ವಿಂಟಲ್ ಭತ್ತ ಬೆಳೀತಾರೆ, ಒಂದು ವರ್ಷಕ್ಕೆ 105 ಕ್ವಿಂಟಲ್ ಬೆಳೀತಾರೆ. ಅಲ್ಲ ಸರ್, ಇಲ್ಲಿ ಕರ್ನಾಟಕಕ್ಕಿಂತ ಕಡಿಮೆ ಸಪೋರ್ಟ್ ಮಾಡುತ್ತೆ ಅಂತ ಮಾತಾಡ್ತೀನಿ. ಕರ್ನಾಟಕ ಕೇಂದ್ರ ತೋರಿಸಿ ಸರ್, ಉಳಿದ ಭತ್ತ ಇದ್ರೆ ತಾನೇ ಖರೀದಿ ಕೇಂದ್ರ ತೋರಿಸಿ. ಈ ಖರೀದಿ ಕೇಂದ್ರ ಅಧಿಕಾರಿ ಸರ್, ಇಲ್ಲಿ ಸಾಲ ಮನೆ ಹಾಕಲ್ಲ, ಬ್ಯಾಂಕ್ ಮ್ಯಾನೇಜರ್ ಸಹಕರಿಸ್ತಲ್ಲ ಸರ್. ಇದು ಖರೀದಿ ಕೇಂದ್ರ ಸರಿಯಾಗಿ ನಡೆಬೇಕಾರೆ ಬೆಂಬಲ ಬೆಲೆ ಅಚ್ಚುಕಟ್ಟಾಗಿರ್ಬೇಕು. ಪ್ರಾದೇಶಿಕ ಪಂಜಾಬಿಗೆ 10 ಕ್ವಿಂಟಲ್ ಬೆಲೆ ಪಾರ್ಟಿ ಕಿವಿ ಹಿಂಡ್ಬಿಟ್ಟು ನಿಮ್ ಪಕ್ಷ ಸರಿ ಮಾಡಿಸಿ ಅದನ್ನ. ಖಂಡಿತ ಹಂಗಲ್ಲ,
ಇವತ್ತು ನಾವು ಬೆಂಬಲ ಬೆಲೆ ವಿಚಾರಣೆ ಪ್ರಸ್ತಾಪ ಮಾಡಿದ್ಕೆ ಬೆಂಬಲ ಬೆಲೆ ಏನು ಇಡೀ ರಾಷ್ಟ್ರಕ್ಕೆ ಒಂದು ನೀತಿ ಅದು. ಅಲ್ಲಿ ಇಳುವರಿ ಜಾಸ್ತಿ ಬರ್ತಿದೆ, ಇಲ್ಲಿ ಇಳುವರಿ ಕಮ್ಮಿ ಬರ್ತಿದೆ. ಜಾರ್ಜ್ ಕರ್ನಾಟಕದಲ್ಲಿ ಇದ್ದಾರಾ, ಫಾರಿನ್ ಅಲ್ಲಿ ಇದ್ದಾರಾ ಸರ್ ಜಾರ್ಜ್ ಅವರು? ಯಾಕದು ಅಷ್ಟು ಜಾರ್ಜ್ ಅವ್ರ ವಿಳಾಸ ಎಲ್ಲಿ ಅನೌನ್ಸ್ ಮಾಡ್ಬೇಕಾ? ಜಾರ್ಜ್ ಅವ್ರದ್ದು ಹೆಸರು ಸಕ್ಕರೆ ಮಿನಿಸ್ಟರ್ ಅವರು, ಕಬ್ಬು ಬೆಳೆಗಾರ ಬಂದು ಸಾಯ್ತಾ ಇದ್ದಾನೆ ಅಲ್ಲಿ, ಬೆಳಗಾವಿನ ನಡ್ಕೊಂಡು ಬಂದಿದ್ದಾನೆ ಕಬ್ಬು ಬೆಳೆಗಾರ. ಎಲ್ಲಿದ್ದಾರೆ ನಿಮ್ ಸಕ್ಕರೆ ಮಂತ್ರಿಗಳು? ಖಂಡಿತ ಸಕ್ಕರೆ ಇವತ್ತು ಮುಖ್ಯಮಂತ್ರಿಗಳು ಅದಕ್ಕೆಲ್ಲ ಸ್ಪಂದನೆ ಮಾಡ್ತಾ ಇದ್ದಾರೆ. ಸಮಿತಿ ಅಧ್ಯಕ್ಷ ಅದ್ರ ಬಗ್ಗೆ ಚಿಂತನೆ ಮಾಡಿ ಸಂಪೂರ್ಣವಾಗಿ ಮುಖ್ಯಮಂತ್ರಿ ಚರ್ಚೆ ಮಾಡಿದ್ದಾರೆ. ಆ ರೈತ ಮಹಿಳೆ ಜಯಶ್ರೀ ಎಲ್ಲೋ ಮಲ್ಕ